ಛಲ ಅಂದ್ರೆ ನಮ್ಮ ಅಜ್ಜಿ ಛಲ ಅಜ್ಜಿಗೆ ಛಲ ಅಂದ್ರೆ ಛಲ ತಮಗೆ ಇಷ್ಟ ಆಗದ್ದನ್ನೋ ಏನಾದ್ರೂ ಮಾಡಿದ್ವೋ ಮುಗೀತು ನಮ್ ಕತೆ ಅವತ್ತಿಡೀ ಅವ್ರ ಬೈಗುಳ ಕೇಳ್ತಾನೆ ಇರ್ಬೇಕು ಒಂದ್ಸಲ ನಮ್ಮಮ್ಮಂಗ್ ಆಪ್ರೇಷನ್ ಆಗಿ ಸ್ವಲ್ಪ ದಿನ ಇಲ್ಲೇ ಇದ್ರು ಅವರಿಗೆ ಡಾಕ್ಟ್ರು ಫುಲ್ ರೆಸ್ಟ್ ಹೇಳಿದ್ರು ಅಮ್ಮಂಗೆ ಸ್ವಲ್ಪ ವೀಸಿಂಗ್ ತೊಂದ್ರೆ ಇರೋದ್ರಿಂದ ಹೊಗೆ ಧೂಳು ಆಗ್ದೇ ಇರೋ ಹಾಗೆ ನೋಡ್ಕೊಳಕ್ ಹೇಳಿದ್ರು ಅಜ್ಜಿಗೆ ದಿನಾ ದೇವ್ರಗ್ ಪೂಜೆ ಮಾಡಿ ಊದಿನ ಕಡ್ಡಿ ಹಚ್ಚೋ ಅಭ್ಯಾಸ ಅವರಿಗೆ ಸ್ವಲ್ಪ ದಿನ ಊದಿನ ಕಡ್ಡಿ ಹಚ್ಬೇಡಿ ಅಮ್ಮಂಗೆ ಕೆಂ ಬಂದ್ರೆ ಹೊಟ್ಟೆ ಆಪರೇಷನ್ ಮಾಡಿರೋದ್ರಿಂದ ಕಷ್ಟ ಆಗತ್ತೆ ಅಂತ ಹೇಳಿದ್ವಿ ಅಜ್ಜಿಗೆ ಅಷ್ಟೇ ಸಾಕು ಸಿಟ್ಗೆ ಎರಡು ದಿನ ಸುಮ್ಮನೆ ಇದ್ದು ಮತ್ತೆ ಹಚ್ಚಕ್ ಶುರು ಮಾಡಿದ್ರು ನಾವು ದಿನಾ ಅವರು ಊದಿನ ಕಡ್ಡಿ ಹಚ್ ಹೋದ್ಮೇಲೆ ಆರ್ಸಿ ಮತ್ತೆ ಡಬ್ಬಿಗ್ ಹಾಕೋದು ಸದ್ಯ ಅವರು ಯಾಕೆ ಊದನ್ಕಡ್ಡಿ ಇನ್ನೂ ಖಾಲಿಯಾಗಿಲ್ಲ ಅಂತ ಕೇಳಿರ್ಲಿಲ್ಲ ಅಜ್ಜಿ ಈರುಳ್ಳಿ ತಿಂತಿರ್ಲಿಲ್ಲ ಒಂದಿನ ತಿಂಡಿಗೆ ಈರುಳ್ಳಿ ಹಾಕಿ ಏನೋ ಮಾಡ್ತಾ ಇದ್ವಿ ಅಜ್ಜಿಗೆ ಸಿಟ್ಟು ನೆತ್ತಿಗೇರಿತ್ತು ದೇವರಿಗೆ ಪ್ರದಕ್ಷಿಣೆ ಹಾಕ್ತಾ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಅಂತ ಒಂದೇ ಸಮ್ನೆ ಹೇಳ್ತಾನೆ ನಮಸ್ಕಾರ ಮಾಡ್ತಾ ಇದ್ರು ಅದು ಪ್ರದಕ್ಷಿಣೆ ಹಾಕ್ತಾ ಹಾಕ್ತಾ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಅನ್ನೋದು ಊದಿನ ವಾಸನೆ ಆಗತ್ತೆ ಈರುಳ್ಳಿ ವಾಸನೆ ಆಗಲ್ವಾ ಆಗೋಯ್ತು ನಾನು ಸ್ವಲ್ಪ ಹೊತ್ತು ಕೇಳ್ದೆ ಅವರು ಜೋರಾಗಿ ಊದಿನ ವಾಸನೆ ಆಗತ್ತೆ ಈರುಳ್ಳಿ ವಾಸನೆ ಆಗಲ್ವಾ ಊದಿನ ಕಡ್ಡಿ ವಾಸನೆ ಆಗತ್ತೆ ಈರುಳ್ಳಿ ವಾಸನೆ ಆಗಲ್ವಾ ಊದಿನ ಕಡ್ಡಿ ವಾಸನೆ ಆಗತ್ತೆ ಈರುಳ್ಳಿ ವಾಸನೆ ಆಗಲ್ವಾ ಅಂತಿದ್ದಾಗ ನನಗೆ ನಗು ತಡಿಯಕ್ಕಾಗ್ಲಿಲ್ಲ ನಗೋಗ್ ಶುರು ಮಾಡ್ದೆ ಅಜ್ಜಿ ಒಂದ್ ನಿಮಿಷ ನಿಲ್ಸಿ ನನ್ನನ್ನು ನೋಡಿದ್ರು ಅವ್ರಿಗ್ ಗೊತ್ತಾಯ್ತು ತಾವು ಉಲ್ಟಾ ಹೇಳ್ತಿದ್ದಾರೆ ಅಂತ ಅವರು ಅಯ್ಯೋ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಈರುಳ್ಳಿ ವಾಸನೆ ಆಗತ್ತೆ ಊದಿನ ಕಡ್ಡಿ ವಾಸನೆ ಆಗಲ್ವಾ ಅಂತ ಮತ್ತೆ ಶುರು ಮಾಡಿದ್ರು ನೋಡಿ ಎಂತ ಪರ್ಜರ್ವರೆನ್ಸ್ ಅಜ್ಜಿ ಫ್ರೆಂಡ್ ವೆಂಕಟರಮಣ ನಿಮಗೆ ವೆಂಕಟ್ರಮಣ ಗೊತ್ತಾ ಏನು ದೇವ್ರು ಅಂದ್ರ ಅವನಲ್ಲ ರೀ ನಮ್ಮಜ್ಜಿ ಫ್ರೆಂಡ್ ವೆಂಕಟ್ರಮಣ ಗೊತ್ತಿಲ್ಲ ಅಂದ್ರ ಬನ್ನಿ ಹೇಳ್ತೀನಿ ನಮ್ಮಜ್ಜಿ ದಿನಾ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ಮಾಡ್ತಿದ್ರು ಅಜ್ಜಿ ಪ್ರಕಾರ ಅವರು ರಾತ್ರಿಯೇನೂ ತಿಂತಿರ್ಲಿಲ್ಲ ಅವ್ರ ರಾತ್ರಿ ಫಲಾಹಾರ ಹೇಗಿತ್ತಪ್ಪ ಅಂದ್ರೆ ಒಂದು ದೊಡ್ಲೋಟ ಹಾರ್ಲಿಕ್ಸ್ ಎರಡು ತರ ಹಣ್ಣು ಮತ್ತೆ ಹುರಿಹಿಟ್ಟೋ ಅಥವಾ ಅರಳೋ ಅವಲಕ್ಕಿನೋ ತಿನ್ನೋದು ಫಲಾಹಾರದ್ ನೆಪದಲ್ಲಿ ಎಂಥ ಮಜಾ ನಾವು ಸಂಜೆ ಏನಾರೂ ತಿಂದ್ರೆ ಅಜ್ಜಿ ನಾವು ಹಗ್ಲೆಲ್ಲಾ ಹಾಗೆಲ್ಲ ಪದೇ ಪದೇ ಏನೂ ತಿನ್ನಲ್ಲ ಅಂತ ಡೈಲಾಗ್ ಹೊಡೀತಿದ್ರು ಆದ್ರೆ ನಾವು ತಿಂತಾ ಇದ್ದಾಗೆ ಅವ್ರಿಗೆ ಭಯಂಕರ ಆಸೆ ಹುಟ್ಟಿ ಆಸೆ ಭೀಕರ ಕೋಪ ತಾಳಿ ನಮಗೆಲ್ಲ ಬೈತಾ ಇದ್ರು ಒಂದ್ಸಲ ಹೊಸ ವರ್ಷೆ ಶುರುವಾಗಿತ್ತು ಇದ್ದಕ್ಕಿದ್ದ ಹಾಗೆ ಅಜ್ಜಿ ಸಂಜೆ ಆಗ್ತಿದ್ದ ಹಾಗೆ ಅಯ್ಯೋ ಏನೋ ಹೊಟ್ಟೆಲ್ ಸಂಕ್ಟ ಅಂತ ಹತ್ ನಿಮಿಷದಲ್ಲಿ ಹದ್ನೈದ್ ಸಲ ಹೇಳ್ತಿದ್ರು ನಾವು ಎರಡು ದಿನ ನೋಡಿದ್ವಿ ಇವ್ರ ಹೊಟ್ಟೆ ಸಂಕ್ಟ ತಿನ್ನು ಕೊಟ್ಟ ತಕ್ಷಣ ಓಡೋಗ್ತಾ ಇತ್ತು ಇನ್ನೊಂದಿನ ಹೀಗೆ ಅಜ್ಜಿ ಹೊಟ್ಟೆನಲ್ ಸಂಕ್ಟ ಅಂತ ಶುರು ಮಾಡಿದ್ರು ನಮ್ಮಣ್ಣ ಏನಜ್ಜೀ ವೆಂಕಟ್ರಮಣ ಬಂದಿದಾನಾ ಅಂದ ಅಂದ್ಬಿಟ್ಟು ಹಣ್ಕೊಟ್ಟ ಹೀಗೆ ಮೂರ್ನಾಕ್ ದಿನ ಆಯ್ತು ಒಂದಿನ ಅಜ್ಜಿ ಪ್ರಸದು ಯಾಕೋ ವೆಂಕಟ್ರಮಣ ಬಂದಿದನ್ಕಣ ಅನ್ನೋದೆ ನಮ್ಮಜ್ಜಿದು ಎಂಥ ಸೆನ್ಸ್ ಆಫ್ ಹ್ಯೂಮರ್ ನೋಡಿ ನಿಮ್ಗೆಲ್ಲ ಬೇಡ್ವಾ ಮೊದ್ಲೇ ಹಾಗೆ ದಿನ ರಾತ್ರಿ ಅಜ್ಜಿಗೇನಾದ್ರೂ ಒಂದು ಫಲಾಹಾರ ಹೊಂದಿಸ್ಬೇಕು ಅದನ್ ಮಾಡೋದಕ್ಕಿಂತ ಏನ್ ಮಾಡೋದು ಅಂತ ತೀರ್ಮಾನ ಮಾಡೋಕ್ಕೆ ಜಾಸ್ತಿ ಸಮಯ ಬೇಕು ಇವತ್ತು ಒಂದಿನ ನಮ್ಮಣ್ಣ ಅಜ್ಜಿನ ಬಾಳೆಹಣ್ಣಿನ ರಸಾಯನ ತಿಂತೀರಾ ಅಂತ ಕೇಳ್ದ ಅಜ್ಜಿ ಇವನು ತಿನ್ನ ಹಾಗಾಗಿದೆ ಅಜ್ಜಿ ಹೆಸ್ರೇಲ್ ತಿನ್ನಣ ಅಂತ ಪ್ಲಾನು ಅನ್ಕೊಂಡು ಸಮ್ಮತಿ ಕೊಟ್ರು ಇವನು ಮೂರ್ ಜನಕ್ಕೆ ಅಂತ ಲೆಕ್ಕ ಹಾಕಿ ಐದ್ ಬಾಳೆಹಣ್ಣು ಹಾಕಿ ರಸಾಯನ ರೆಡಿ ಮಾಡ್ದ ಅಜ್ಜಿಗ್ ತೋರ್ಸಿ ಅಜ್ಜಿಯೇ ಸಾಕಾ ಎಷ್ಟು ರಸಾಯನ ಅಂದ್ರೆ ನಿಮ್ಗೆಲ್ಲ ಬೇಡ್ವಾ ಅನ್ನೋದ ಅಜ್ಜಿ ನನಗೋ ನನಗೂ ಯಾಕೋ ಈ ನಡುವೆ ಊಟದ್ ಬದ್ಲು ಫಲಾಹಾರದ ಆಸೆ ಆಗ್ತಾ ಇದೆ ಬಾಯಿ ಚಪಲ ಒಂದಿನ ನನ್ನ ಆಫೀಸಿಂದ ಬರೋ ಹೊತ್ಗೆ ಸಿಕ್ಕಾಪಟ್ಟೆ ಹಸವಾಗಿತ್ತು ಮನೆ ಎಂಟರಾದೆ ಅಜ್ಜಿ ಕೈತುಂಬ ಏನೋ ತುಂಬ್ಕೊಂಡು ಬಾಯಲ್ಲೇನೋ ಆಡಸ್ತಾ ಇದ್ರು ನಾನ್ ಬಂದ ತಕ್ಷಣ ಬಾಯಿ ಮುಚ್ಕೊಂಡೆ ತಿನ್ನಕ್ ಶುರು ಮಾಡಿದ್ರು ಅದ್ರರ್ಥ ಅವ್ರು ಬಾಯಿ ಮುಚ್ಕೊಂಡ್ ತಿಂದ್ರೆ ನನಗ್ ಗೊತ್ತಾಗಲ್ಲ ಅಂತ ಆಮೇಲೆ ಅಡ್ಗೆ ಮನೆಗೆ ಎದ್ದು ಹೋದ್ರು ಏನೋ ಕವರ್ ಪರಪರ ಸದ್ದು ಕೇಳಿಸ್ತು ನಾನು ಏನೋ ಗೋಡಂಬಿನೋ ಬೀಜನೋ ತಿಂತಿರ್ಬೇಕು ಅನ್ಕೊಂಡು ಸುಮ್ನೆ ಆದೆ ನನ್ ಹೊಟ್ಟೆ ಕೇಳ್ಬೇಕಲ್ಲ ಸರಿ ಟೂ ಮಿನಿಟ್ಸ್ ಪಾಪ್ಕಾರ್ನ್ ಮಾಡೋಣ ಅಂತ ಹೊರಟೆ ಮಾಡಿ ಅಜ್ಜಿಗ್ ಒಂದ್ ಹಾಕ್ ತಂದ್ಕೊಟ್ಟೆ ಅವರು ಬೇಡಪ್ಪ ಅಂದ್ರು ನಾನ್ ತಿನ್ ಮುಗಿಸ್ದೆ ಅಜ್ಜಿಗೆ ಯಾವಾಗ್ಲೂ ಬಾಗಿಲ್ ತೆಗೆದುಕೂರೋ ಹಠ ಪ್ಲಸ್ ಚಟ ಚಳಿ ಇರ್ಲಿ ಇಲ್ಲಿ ಬರ್ಲಿ ಏನೇ ಆದ್ರೂ ಸರಿ ನಾನೇನಾದ್ರೂ ಬಾಗ್ಲ್ ಹಾಕಿದ್ರೆ ಅದಕ್ ದೊಡ್ಡ ಜಗಳಾನೇ ನಡೀತಿತ್ತು ನಂಗೆ ಚಳಿಯಾಗಿ ನಾನ್ ರೂಮ್ಗೆ ಹೋಗಿ ಬಾಗಿಲ್ ಮುಂದೆ ಮಾಡಿ ಒಂದು ಬುಕ್ ಹಿಡ್ಕೊಂಡ್ ಕೂತೆ ತಕ್ಷಣ ಅಜ್ಜಿ ಅಡ್ಗೆ ಮನೆಗೆ ಹೋದದ್ ಕೇಳಿಸ್ತು ಮತ್ತೆ ಪರಪರ ನಾನು ಮತ್ತೆ ಕಡ್ಲೆ ಬೀಜನೋ ಏನೋ ಅನ್ಕೊಂಡ್ ಸುಮ್ನೆ ಆದೆ ಆಮೇಲೆ ಇದ್ದಕ್ಕಿದ್ದಂಗೆ ಏನೋ ಕಟುಂ ಅಂತ ಸದ್ದಾಯ್ತು ಏನಪ್ಪ ಇದು ಒಳ್ಳೆ ಕಲ್ಕಡದ್ ಸೌಂಡ್ ಅನ್ಕೊಂಡೆ ಅಜ್ಜಿ ಹಲ್ಸೆಟ್ಟಿಗೆ ತಾಕತ್ತೆಲ್ಲಿದೆ ಅದೂ ಅಲ್ದೆ ಅಷ್ಟ್ ಗಟ್ಟಿದು ಏನಿದೆ ಮನೇಲ್ ತಿನ್ನಕ್ಕೆ ನಂಗೇನೋ ಸುಮ್ಮನೆ ಕೇಳ್ಸಿರ್ಬೇಕು ಅನ್ಕೊಂಡು ಓದೋದ್ ಮುಂದ್ವರ್ಸ್ದೆ ಮುಂದಿನ ಸಾಲ್ ಓದಿದ್ ಮುಗ್ದಿಲ್ಲ ಮತ್ತೆ ಕಟುಂ ಕೇಳಿಸ್ತು ಇದು ಏನೋ ಅಜ್ಜಿನೇ ಅಂತ ಆಕ್ ಕನ್ಫರ್ಮ್ ಆಯ್ತು ನೋಡೇ ಬಿಡೋಣ ಅಂತ ರೂಮಿಂದ ಹೊರಗ್ ಬಂದೆ ಅಜ್ಜಿ ಕೈ ತುಂಬ ಏನೋ ಹಿಡ್ಕೊಂಡ್ ಕೂತಿದ್ದಾರೆ ನಾನು ಅವ್ರ ಮುಖ ಒಂದ್ಸಲ ಕೈ ಒಂದ್ಸಲ ನೋಡ್ದೆ ನನ್ನೇ ನೋಡ್ತಾ ಇದ್ರು ಸುಮ್ನೆ ಅವ್ರ ಮುಂದೆ ಕೂತು ಟಿವಿ ನೋಡಕ್ ಶುರು ಮಾಡ್ದೆ ಪಾಪ ಅಜ್ಜಿ ಇವ್ಳು ಎದ್ದ ಹೋಗ್ತಾಳೆ ಅಂತ ಐದ್ ನಿಮಿಷ ಕಾದ್ರು ಅವ್ರಿಗೆ ನಾನವ್ರನ್ ಚೆಕ್ ಮಾಡಕ್ಕೆ ಕೂತಿದ್ದೆ ಅಂತ ಗೊತ್ತಾಯ್ತು ಅರ್ಧ ತಿಂದು ನಿಲ್ಸಿದ್ರಿಂದ ಅವ್ರ್ ತಿನ್ನೋ ಆಸೆ ಬೇರೆ ಜಾಸ್ತಿ ಆಗಿರ್ಬೇಕು ತಡಿಯಕ್ಕಾಗ್ದೆ ಕೊಳೆ ರುಚಿ ಮಾಡಿದೀನಿ ರುಚಿನಾಡ ಅಂತ್ಕೊಟ್ರು ಅಜ್ಜಿ ದಿನಾ ಬೆಳಗ್ಗೆ ಎದ್ದು ಅಯ್ಯೋ ಹಮ್ಮ ಕೈಲಾಗ್ದೇ ಇದ್ರು ಇಲ್ ಚಾಕ್ರಿ ಮಾಡಬೇಕು ಅಂತ ನಾವು ಹೇಳ್ದೆ ಇದ್ರು ಕೆಲಸ ಮಾಡಿ ನಮಗ್ ಬಯ್ಯೋರು ಅವಲಕ್ಕಿ ಕರ್ದು ಅವರೇ ಕಾಳ್ ನೆನ್ಸಿ ಒಣಗ್ಸಿ ಕರ್ದು ಮಿಕ್ಸ್ಚರ್ ಮಾಡಿದ್ದಾರೆ ಅದೂ ನಮಗ್ ಗೊತ್ತಾಗದ ಹಾಗೆ ಅವ್ರು ಮಾಡಿದ್ದನ್ನು ಅವ್ರೇ ಕತ್ತಿಂದು ನನ್ನ ಕೈಲಿ ಸಿಕ್ಬಿದ್ರು ಏನಂದ್ರೋ ಅವ್ರೇ ಮಾತ್ರ ಬೊಂಬಟಾಗಿತ್ತು